ಅದೇನೇ ಇರಲಿ, ಈ ಈಗಾಗಲೇ ಮೂರು ಕಾರ್ಯಕ್ರಮ, ಇದೊಂದು ಶಕ್ತಿ ಯೋಜನೆ, ಆಮೇಲೆ ಗೃಹ ಜ್ಯೋತಿ, ಜುಲೈ 1ನೇ ತಾರೀಕಿನಿಂದ ಬಿಲ್ ಬರ್ತದಲ್ಲ, ಆಗಸ್ಟ್ 1ನೇ ತಾರೀಕು ನೀವು ಯಾರು ಬಿಲ್ ಕಟ್ ಆಗಿಲ್ಲ, ಯಾರು 200 ಯುನಿಟ್ ಒಳಗಡೆ ವಿದ್ಯುಚ್ಛಕ್ತಿಯನ್ನು ಬಳಸ್ತಾರೆ ಅವ್ರ್ಯಾರು ದುಡ್ಡು ಕಟ್ಟಾಗಿಲ್ಲ. ಅದಕ್ಕೊಂದು ಕೊಂಕ್ ನುಡಿ, ಆಯ್ತಪ್ಪ ನೀವು 60 ಯುನಿಟ್ ಖರ್ಚು ಮಾಡ್ತಾ ಇದ್ರು ಒಂದು ವರ್ಷ, ನೀನು ಶಾರದ ಎಷ್ಟು ಯುನಿಟ್ ಖರ್ಚು ಮಾಡ್ತಾ ಇದೀಯಾ ಗೊತ್ತಿಲ್ಲ, ನೀ ಬಿಲ್ಲೇ ಕಟ್ಟಿಲ್ಲ ಯಾವಲ್ವೇ. ಕರ್ನಾಟಕದಲ್ಲಿ 53 ಯುನಿಟ್ ಆವರೇಜ್ ಇರೋದು, 53 ಯುನಿಟ್ ಆವರೇಜ್ ಆಯ್ತು, ಕೆಲವರು 150 ಯುನಿಟ್ ಖರ್ಚು ಮಾಡ್ತಾವ್ರೆ ಅಂತ ಇಟ್ಕೊಂಡು ಬಳಸ್ತಾವ್ರೆ ಅಂತ. ಆ 150 ಯುನಿಟ್ನಲ್ಲಿ ಒಂದು ತಿಂಗಳು 140 ಇರ್ಬೋದು, ಒಂದು ತಿಂಗಳು 130 ಇರ್ಬೋದು, ಒಂದು ತಿಂಗಳು 150 ಇರ್ಬೋದು, 160 ಇರ್ಬೋದು, ಅದರ ಒಂದು ವರ್ಷದಲ್ಲಿ ಅವರೇ ತಗೊಂಡು ಅದ್ರ ಮೇಲೆ 10% ಕೊಡ್ತೀವಿ ಅಂತ ಹೇಳಿದ್ದೀವಿ. 200 ಕೊಟ್ಬಿಡಿ ಅವರಿಗೆ, ಯಾವುದು ತರ್ಕ ಇದೆ ಇದಕ್ಕೆ, ಏನಾದ್ರು ಅರ್ಥ ಇದೆಯಾ? ತರ್ಕಹೀನವಾದಂಥ ಆರ್ಗ್ಯುಮೆಂಟ್ ಮಾಡೋದು, 200 ಕೊಟ್ಬಿಡಿ ಅಲ್ಲಪ್ಪ ನಾನು 60ಕ್ಕೆ ಬಳಸ್ತಾ ಇರೋದು, 70ಕ್ಕೆ ಬಳಸ್ತಾ, ಇಲ್ಲ 200 ತಕೋ. ಇಟ್ಸ್ ಎ ಪೊಲೀಸ್ ಆರ್ಗ್ಯುಮೆಂಟ್ ಐ ಟೆಲ್ ಯು. ಸೊ ಈ ತರ ಜನಗಳಿಗೆ ತಪ್ಪು ತಪ್ಪು ಮಾಹಿತಿನ ಕೊಡ್ತಕ್ಕಂಥ ಕೆಲಸ ಮಾಡೋದು, ಅದು ಈಗ ಜಾರಿಗೆ ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ನಾವು 5 ಕೆಜಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದು, ಜುಲೈ 1ನೇ ತಾರೀಕಿನಿಂದ ಮಾಡ್ತೀವಿ ಅಂತ ಒಪ್ಕೊಂಡಿದ್ದು. ಅಕ್ಕಿ ಕೊಡ್ಲಿಲ್ಲ ಇವರು, ಈ ಕೇಂದ್ರ ಸರ್ಕಾರದವರು ಇದ್ದಾರಲ್ಲ, ನಾವು ಯಾಕೆ ಇವ್ರನ್ನ ಬಡವರು ವಿರೋಧಿ ಅಂತಿದ್ವಿ ಅಂತಂದ್ರೆ, ಬಡವರು ಅನ್ನಕ್ಕೆ ಕಲ್ಲಾಕ್ಬಿಟ್ರು. ನಾವು ಅಕ್ಕಿ ಕೊಡ್ತೀವಿ ಅಂದ್ರೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಪುಕ್ಕಟೆ ಕೊಡ್ಬಿಡ್ರಯ್ಯ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಒಪ್ಕೊಂಡು ಕೊಡಲ್ಲ ಅಂತಂದ್ರು. ಏನಂತ ಕರಿಬೇಕು ಹೇಳಿ ಇವ್ರಿಗೆ? ಬಡವರು ಇವ್ರ ಮುಖನೂ ನೋಡಬಾರ್ದು, ಇವ್ರ ಮುಖನೂ ನೋಡಬಾರ್ದು, ಇವ್ರ ಬಿಜೆಪಿ ಅವ್ರ ಮುಖನೂ ನೋಡಬಾರ್ದು. ಅಕ್ಕಿ ಕೊಡಲ್ಲ ಅಂದ್ಬಿಟ್ರು. ನಾವು ಅದಕ್ಕೆ ಅಕ್ಕಿ ಸಿಕ್ಲಿಲ್ವಲ್ಲ, ಕೊಡ್ತೀವಿ ಅಂದ್ಬಿಟ್ಟು ಕೊಡಲ್ಲ ಅಂದ್ರಲ್ಲ, ನಾವು ಈಗ ಟೆಂಡರ್ಗೆ ಹೋಗಿದ್ದೀವಿ, ಅದಕ್ಕೆ ತಿಂಗಳಿಗೆ ದುಡ್ಡು ಕೊಟ್ಬಿಡೋಣ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ದೀವಿ. ಈಗ ಅದು ಜಾರಿಗೆ ಬಂದಾಯಿತು. ಇವತ್ತು ಗೃಹಲಕ್ಷ್ಮಿ ನೋಂದಣಿ ಕಾರ್ಯ ಪ್ರಾರಂಭ ಆಗಿದೆ. ಇದಕ್ಕೆ ಎಷ್ಟು ಗೊತ್ತ ದುಡ್ಡು ಖರ್ಚಾಗೋದು? ಒಂದು ವರ್ಷಕ್ಕೆ ಸುಮಾರು 35,000 ಕೋಟಿ ರೂಪಾಯಿ. ಯಾವುದಾದ್ರೂ ಒಂದು ಕಾರ್ಯಕ್ರಮ, ಫುಡ್ಸ್ ಐ ಮೀನ್ ಸೆಕ್ಯೂರಿಟಿ ಪ್ರೋಗ್ರಾಮ್, 35,000 ಇಡೀ ದೇಶದಲ್ಲಿ 30,000ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಕಾರ್ಯಕ್ರಮ ತೋರಿಸ್ಲಿ ನೋಡೋಣ. ಇದೇನಮ್ಮ ಇನ್ ದಿ ಎಂಟೈರ್ ಕಂಟ್ರಿ, ನಾವು ಹೆಮ್ಮೆ ಪಡಬೇಕಾಗಿಲ್ಲ, ಪಡಬೇಕೋ ಬೇಡ? ₹1,28,00,000 ಕುಟುಂಬಗಳಿಗೆ, 1,28,00,000 ಮಹಿಳಾ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಇದನ್ನ ಈ ನಾರ್ತ್ ಯುರೋಪ್ನಲ್ಲಿ ಏನ್ ಅಂತ ಕರೀತಾರೆ ಅಂತಂದ್ರೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಎಲ್ಲ ಅಭಿವೃದ್ಧಿ ಆಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೆಯೋದಿದ್ದ.
ದುಡ್ಡಿರ್ಬೇಕಲ್ವಾ? ದುಡ್ಡಿದ್ರೆ ನೀವು ಮಾರುಕಟ್ಟೆಗೆ ಹೋಗೋದು, ದವಸ ಧಾನ್ಯ ತಗೊಬರೋದು, ಬಟ್ಟೆ ತಗೊಬರೋದು, ಇನ್ನೇನು ತರ್ಕೊಬರೋದು. ದುಡ್ಡಿಲ್ಲದ್ರೆ ಏನು ಮಾಡ್ತೀರಿ? ಹೋಯ್ತೀರ ಹೊರಗಡೆಗೆ? ಮತ್ತು ನಿಮ್ಮ ದುಡ್ಡು ನಿಮ್ಮ ಜೀವನದಲ್ಲಿ ದುಡ್ಡು ಬೇಕಲ್ವಾ? ಈ ಬೆಲೆ ಏರಿಕೆ ಬೇರೆ ಹೋಗ್ಬಿಡದೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ ಎಷ್ಟು ರೂಪಾಯಿ ಇತ್ತು? 414 ರೂಪಾಯಿ ಇತ್ತು. ಟುಡೇ 1200 ರೂಪಾಯಿ. ನಾಚಿಕೆ ಆಗಲ್ಲ ಇವರಿಗೆ? ನಿಮಗೆ ಕೋಪ ಬರಲ್ವಾ? 1200 ರೂಪಾಯಿ. ಅದಕ್ಕೆ ನಾವು ಇವೆಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಮಕ್ಕಳು ಓದ್ಸೋಕ್ಕೆ, ಸಣ್ಣ ಖರ್ಚುಗಳಿಗೆ, ಓಡಾಡೋಕ್ಕೆ ಎಲ್ಲ ದುಡ್ಡು ಆಗಲಿ ಅಂತೇಳಿ ಅವ್ರ ಕೈಗಿನಲ್ಲಿ 2000 ರೂಪಾಯಿ ಕೊಡ್ತಾ ಇದ್ವಿ ಮಹಿಳೆಯರು. ಮಹಿಳೆಯರು ಕೊಡ್ತಾ ಇದ್ವಿ ಮಹಿಳಾ ಯಜಮಾನಿಗೆ, ಅದರಲ್ಲೂ ಅತ್ತೆಗೋ ಸೊಸೆಗೋ. ಮಹಿಳಾ ಯಜಮಾನಿಗೆ ಕೊಡ್ತೀವಿ ಅಂತ ಹೇಳಿರೋದು, ಅತ್ತೆಗೋ ಸೊಸೆಗೋ. ನಾದಿಗೋ ಅತ್ತಿಗೆಗೋ ಇವ್ರು ಏನು ಮನುಷ್ಯರ? ಇವರು ಆರ್ ದ ಹ್ಯೂಮನ್ ಬೀಯಿಂಗ್ಸ್? ನಾವು ಅವ್ರು ಯಾರು ಹೇಳ್ತಾರೆ ಯಜಮಾನರಿಗೆ? ಇವತ್ತು ಅದಕ್ಕೆ ಇದು ಎಂಥದ್ದು ನೋಂದಣಿ ನಡೀತಾ ಇರ್ತಕ್ಕಂಥದ್ದು ಪ್ರಾರಂಭ ಆಗ್ತಾ ಇರ್ತದೆ. ಸೊ ಇವತ್ತು ಪ್ರಾರಂಭ ಆಗಿ ಆಗಸ್ಟ್ 15 ಕೂಡ ನಡೀತದೆ. ಆಗಸ್ಟ್ 15 ಆಮೇಲೆ ಕಂಟಿನ್ಯೂಯಸ್ ಆಗಿರ್ತದೆ. ಯಾವಾಗಲೂ ನಿರಂತರವಾಗಿರ್ತದೆ. ಮತ್ತೆ ನೀವು ಒಂದು ಪೈಸ ಕೊಡೋಂಗಿಲ್ಲ ಇದಕ್ಕೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ದುಡ್ಡು ಕೊಡೋಂಗಿಲ್ಲ. ಎಂಥದ್ದು ಬೆಂಗಳೂರು 1, ರಾಮ 1 ಇಲ್ಲಿ ಹೋದ್ರೆ ಎಂಥವ್ರವರು ಬಾಪೂಜಿ ಸೇವಾ ಕೇಂದ್ರ, ಆಮೇಲೆ ಪ್ರಜಾಪ್ರತಿನಿಧಿಗಳು ಅವರು ನಿಮ್ಮ ಮನೆಗೆ ಬಂದು ಮಾಡಿಸ್ಕೊಡ್ತಾರೆ. ಪ್ರಜಾಪ್ರತಿನಿಧಿ ಫ್ರೀಯಾಗಿ. ನೀವೆಲ್ಲ ಖುಷಿಯಲ್ವಾ? ಖುಷಿ ಪಡೋದಲ್ಲೋ ಕಾರ್ಯಕ್ರಮ ಇದು. ಅದರಿಂದ ಇದು 4ನೇ ಪ್ರೋಗ್ರಾಮ್. 5ನೇ ಪ್ರೋಗ್ರಾಮು ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಯಾರು ಡಿಗ್ರಿ ಪಾಸ್ ಮಾಡಿರ್ತಾರೆ ಅವ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು, ಡಿಗ್ರಿ ಇರ್ಬೋದು, ಡಿಪ್ಲೊಮಾ. ಡಿಗ್ರಿ ಪಾಸ್ ಮಾಡಿದ ಯುವಕರಿಗೆ 3000 ರೂಪಾಯಿ, ಯುವಕ ಯುವತಿಯರಿಗೆ ಡಿಪ್ಲೊಮಾ ಪಡೆದವರಿಗೆ 2 ವರ್ಷಗಳ ಕಾಲ ಕೊಡ್ತೀವಿ. 2 ವರ್ಷಗಳ ಕಾಲ, ಆಮೇಲೆ 2 ವರ್ಷದ ಮೇಲೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನಾವು ಅದ್ರ ಜೊತೆಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಕೂಡ ಕೊಡ್ತೀವಿ ನಾವು. ಯಾಕಂದ್ರೆ ಕೆಲಸ ಸಿಕ್ಕಬೇಕಲ್ಲ, ಮಾರುಕಟ್ಟೆಯಲ್ಲಿ ಏನು ಡಿಮ್ಯಾಂಡ್ ಇದೆ ಆ ಥರದ್ದು ಟ್ರೈನಿಂಗ್ ಕೊಡ್ತೀವಿ ನಾವು. ಸೊ ಇದನ್ನು ಕೂಡ ಮಾಡ್ತೀವಿ. ಸೊ ನಾನು ಅದಕ್ಕೆ ಬಜೆಟ್ನಲ್ಲಿ ಬಜೆಟ್ ಮಂಡಿಸಿದ್ದೀನಿ 7ನೇ ತಾರೀಕು, ಈ ತಿಂಗಳು 7ನೇ ತಾರೀಕು. ಅವರಿಗೆ ಬಜೆಟ್ ಮೇಲೆ ಮಾತಾಡೋಕ್ಕೆ ಏನೂ ಇಲ್ಲ, ಅದಕ್ಕೆ ಏನಾದ್ರು ಖ್ಯಾತಿ ತೆಗೀತಾರೆ. ಈ BJP ಅವರು ಇದರಲ್ಲ ಖ್ಯಾತಿ ತೆಗೆಯೋದ್ರಲ್ಲಿ 1 ಅವರು. ನೀವು ಹೇಳಿದ್ದು ನಾನು ಹೇಳಿದೆ, ನೋಡಪ್ಪ ನಿಮ್ಮ ನರೇಂದ್ರ ಮೋದಿಯವರು ನೀವೆಲ್ಲ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತೀರಿ, ಅದು ಸಾಧ್ಯ ಆಗಲ್ಲ. BJP ಮುಕ್ತ ಅಂತ ಅನ್ನಲ್ಲ ನಾವು. ನೀವು ಯಾವತ್ತೂ ಅಧಿಕಾರಕ್ಕೆ ಬರಬಾರ್ದು, ನಿಮ್ಮ ಮನೆ ಹಾಳಾಗ
ನೀವೆಲ್ಲ ವಿರೋಧ ಪಕ್ಷದಲ್ಲೇ ಇರಬೇಕು ಯಾವಾಗಲೂ ವಿರೋಧ ಪಕ್ಷದಲ್ಲೇ ಇರಬೇಕು. ಅಧಿಕಾರಕ್ಕೆ ಮಾತ್ರ ಬರಬಾರದು. ರಾಜ್ಯ ಹಾಳಾಗ್ಬಿಡ್ತದೆ, ದೇಶ ಹಾಳಾಗ್ಬಿಡ್ತದೆ, ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗ್ಬಿಡ್ತದೆ. ಬಡವರು, ದಲಿತರು, ರೈತರು, ಮಹಿಳೆಯರು ಯಾರು ಕೂಡ ಇರಕ್ ಆಗಲ್ಲ, ನೆಮ್ಮದಿಯಿಂದ ಇರಕ್ಕಾಗಲ್ಲ. ಸೊ ಅಂತ ಒಂದು ಪ್ರಮುಖವಾದಂತ ಕಾರ್ಯಕ್ರಮವನ್ನು ಇವತ್ತು ಚಾಲು ಮಾಡಿದ್ದೀವಿ. ನೋಂದಣಿ ಕಾರ್ಯ ಪ್ರಾರಂಭ ಆಗಿದೆ. ಇದು ನಿರಂತರವಾಗಿ ನಡೀತದೆ ಮತ್ತು ಫ್ರೀಯಾಗಿ ನಡೀತದೆ. ಸೊ ನಾವು 2,000 ರೂಪಾಯಿ ಕೊಡೋದು ಗ್ಯಾರಂಟಿ. ನಿನಗೂ ಕೊಡ್ತೀವಮ್ಮ ಅರಸು, ನಿನಗೂ. ನೀನು ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದೆಯಾ? ಹಾಂ, ಆಗ ನಿಂಗಿಲ್ಲ ಬಿಡು. ಬೇಡ, ನಿನಗೆ ಬೇಡ ಇನ್ಕಮ್ ಟ್ಯಾಕ್ಸ್ ಕೊಡೋಕಿರಲಿಲ್ಲ. ನೀನು ಕೊಡ್ತೀಯನಮ್ಮ ರಾಣಿ? ಸೊ ಅದರಿಂದ ಇದು ಮುಖ್ಯವಾಗಿ ಬಡವರಿಗೆ. ನಮ್ಮ ಈ 5 ಕಾರ್ಯಕ್ರಮಗಳಿದ್ದಾವಲ್ಲ, 4 ಕೋಟಿ ಅನ್ನಭಾಗ್ಯ, ಒಂದೇ ಒಂದು ಕಾರ್ಯಕ್ರಮ 4,42,00,000 ಜನರಿಗೆ ಸಹಾಯ ಆಗ್ತದೆ. 4,42,00,000, ಇದು 1,30,00,000 ಕುಟುಂಬಗಳಿಗೆ ಅನುಕೂಲ ಆಗ್ತವೆ. 5 ಗ್ಯಾರಂಟಿ ವರ್ಷಕ್ಕೆ ಸುಮಾರು 52,000-55,000 ಕೋಟಿ ಆಗ್ತದೆ. 52,000-55,000 ಕೋಟಿ ಆಗ್ತದೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಯಾವುದಾದ್ರು ಸರ್ಕಾರ ಮಾಡಿತ್ತಾ? ಅದರಿಂದ ನಿಮ್ಮ ಈಗ ಅಲೆ ಆಶೀರ್ವಾದ ಮಾಡಿದ್ದೀರಿ, ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ, ಈ ರಾಜ್ಯದ ಜನರ ಆಶೀರ್ವಾದ ನಿರಂತರವಾಗಿರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.